ಯಾವ್ದ ಬಗ್ಗೆನೂ ಅವ್ರು ಏನು ಬಂದು ನಿಂತ್ಕೊಂಡು ನಮ್ಗೆ ಹೆಲ್ಪು ಮಾಡಿಲ್ಲ, ಸಹಾಯನೂ ಮಾಡಿಲ್ಲ ಇನ್ನವರೆಗೂ. ಮೇಡಮ್ಮು ಕಿಟ್ ಎಲ್ಲ ಹಾಕೊಂಡು ಒಳಗಡೆ ಬಂದು ಎಲ್ಲಾರನ್ನ ವಿಚಾರಿಸಿದ್ದಾರೆ, ಎಲ್ಲೂ ನೋಡಿಲ್ಲ ಸರ್. ತೋರಿಸಿ ನೀವು ಇದ್ರೆ, ನಮ್ಗೆ ಗೊತ್ತಿಲ್ಲ ಅದ್ ಬಗ್ಗೆ. ನಿಮ್ಗೆ ಗೊತ್ತಿದೆ ಯಾರ್ಯಾರು ಕೆಲ್ಸ ಹೆಂಗ್ ಹೆಂಗ್ ಮಾಡಿದ್ದಾರೆ ಅಂತ? ಬಡದ ಹೇಳ್ತಿಲ್ಲ, ಸಲ ಇಬ್ರು ನೆಟ್ಟು ನೆಟ್ಟಲ್ಲಿ ಇದಾರೆ ಸರ್. ಫೈಟ್ ಇರಲಿಲ್ಲ ಕಾಂಗ್ರೆಸ್ದು, ಈಗ ಕಾಂಗ್ರೆಸ್ದು ಫೈಟ್ ಇದೆ ಸರ್. ನಮ್ಗೆ ಕೇಳಿದ್ರೆ ಕಾಂಗ್ರೆಸ್ ಎಲ್ಲ ಕಡೆ ಕಾಂಗ್ರೆಸ್ ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ಇವಾಗ ಇರೋದು ಇಷ್ಟೇಟ್ ಲೆಕ್ಕದಲ್ಲಿ ಕಾಂಗ್ರೆಸ್ ಲೆಕ್ಕದಲ್ಲಿ ಮುಂದೆನೂ ಕಾಂಗ್ರೆಸ್ ಬರಬೇಕು ಅಂತ ಅನ್ಕೋತೀನಿ. ಯಾಕಂದರೆ ಇವಾಗ ಕಾಂಗ್ರೆಸ್ ಇದ್ರೇ ಕೆಲಸ ಕಾರ್ಯ ನಡೆಯೋದು, ಮಿಕ್ಕಿರೋದು ಎಲ್ಲ ಏನಿದ್ರು ಅದು ಇದು ಅಂತ ಹೇಳ್ತಾರೆ. ಈ ಲೆಕ್ಕ ಹಾಕಿದ್ರೆ ತೇಜಸ್ವಿನಿ ಸೂರ್ಯ ಅಂತ ಇದ್ದಾರೆ, ಅವ್ರ ಹತ್ರ ನಾವು ಹೋಗಿ ಖುದಾಗು ಮಾತಾಡಿದ್ದೀನಿ. ಯಾವ್ದು ಬಗ್ಗೆನೂ ಅವ್ರು ಏನೂ ಬಂದು ನಿಂತ್ಕೊಂಡು ನಮ್ಗೆ ಹೆಲ್ಪು ಮಾಡಿಲ್ಲ, ಸಹಾಯನೂ ಮಾಡಿಲ್ಲ ಇನ್ನವರೆಗೂ. ಮೇಡಮ್ಮು ಕಾಂಗ್ರೆಸ್ ಪಕ್ಷ ಆ ಕಡೆಯಿಂದ ಇದ್ದಾಗ ಏನಿದ್ರು ಅವ್ರ ಆಫೀಸ್ಗೆ ಕೇಳಿದ್ರೆ ಅವರೆಲ್ಲ ಬಗೆಹರಿಸ್ಕೊಡೋರು ನಮಗೆ. ಫುಟ್ಪಾತ್ ಸಮಸ್ಯೆನೂ ಅಷ್ಟೇ, ಏನಿದ್ರು ನಾವು ಸುಮಾರಾಗಿ 17 ವರ್ಷ ನನ್ನ ಸರ್ವಿಸ್ ಜಯನಗರ ವ್ಯಾಪಾರ ಮಾಡೋದು, ಅವಾಗಿಂದನೂ ಬಿ ಜೆ ಪಿ ಇತ್ತು, ಯಾರೂ ತೊಂದರೆ ಕೊಡ್ತಾ ಇದ್ದಿಲ್ಲ. ಈಗ ಬರೀ ಪ್ರಾಬ್ಲಮ್ಮೆ, ನಮ್ಗೆ ಅಂಗಡಿ ಹಾಕಕ್ಕೆ ಬೀಳಲ್ಲ, ಎದ್ದು ಬೀಳೋದು, ಏನಾದರೂ ಒಂದು ಮಾಡೋಕ್ಕೆ ಹೋದ್ರೆ ಏನೂ ಫೆಸಿಲಿಟಿ ಇಲ್ಲ ಸರ್. ಈ ಕಡೆನೂ ಆ ಕಡೆನೂ ಸಿಗೋಲ್ಲ. ಈಗ ನಾವು ಹೋಗಿ ಹೇಳೋದು ಯಾರಿಗೆ, ಎಮ್ ಎಲ್ ಎ ಇದ್ದಾರೆ ಅಂತ ಅವ್ರಿಗೆ ಹೇಳಿದ್ರು, ಅವರು ಕೇಳಲ್ಲ. ಹೋಗಪ್ಪ ಮಾಡ್ತೀನಿ ಅಂತಾರೆ. ಯಾರು ಮಾಡ್ತಾಯಿದ್ದಾರೆ, ಏನಾಗಿದೆ? ನಾವು ಎಲ್ಲ ಏನು ಮಾಡಿದ್ರು ನಮ್ಗೆ ಏನು ಕೆಲಸ ಕಾರ್ಯ ಸಿಗ್ತಲ್ಲ. ಅದಕ್ಕೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಜಯನಗರಿಗೆ, ಸೆಂಟ್ರಲ್ಗೂ ಕಾಂಗ್ರೆಸ್ ಬಂದರೆ ಇನ್ನೂ ಒಳ್ಳೇದು ಅನ್ಸ್ಲಿಂಗ್ ಸರ್. ಅವ್ರೇನೇ ಏನಿದ್ರು ಕೆಲಸ ಕಾರ್ಯ ಅವ್ರು ನೀವು ನೋಡಿರ್ಬೋದು, ಮಾಧ್ಯಮವರು ಯಾವ ಥರ ಅವ್ರ ಕೆಲಸಗಳಿದೆ, ಇವ್ರದ್ದು ಏನು ಕೆಲಸಗಳಿದೆ, ಎಲ್ಲ ಕೋವಿಡ್ ಟೈಮಲ್ಲಿನೂ ನೋಡಿದ್ದೀರಾ, ಇವ್ರ ಬಗ್ಗೆನೂ ಕೇಳಿದಿರಾ, ಅವ್ರ ಬಗ್ಗೆನೂ ಹೋಗಿ ನೋಡಿದ್ದೀರಾ, ಯಾರು ಬೆಸ್ಟ್ ನಿಮಗೆ ಅನಿಸುತ್ತೆ? ಇವಾಗ ನಮಗೆ ಅನಿಸೋದು ಸೌಮ್ಯ ರೆಡ್ಡಿನೇ, ಅವ್ರಿಗೇನೋ ವೋಟ್ ಹಾಕೋದು. ಕೋವಿಡ್ ಟೈಮಲ್ಲಿ ನಮ್ಮ ಮನೆ ಕಡೆಯೇ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದೆ, ಆವಾಗ ನಾವು ಕಣ್ಣಿಂದ ನೋಡಿರೋದು. ಮೇಡಮ್ಮು ಕಿಟ್ ಎಲ್ಲ ಹಾಕ್ಕೊಂಡು ಒಳಗಡೆ ಬಂದು ಎಲ್ಲರನ್ನ ವಿಚಾರಿಸಿದ್ದಾರೆ, ಅದಕ್ಕೆ ನಾವು ಅವ್ರ ಬಗ್ಗೆನೂ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ನೋಡಿಲ್ಲ ಸರ್, ತೋರಿಸಿ ನೀವು ಇದ್ರೆ, ನಮಗೆ ಗೊತ್ತಿಲ್ಲ ಅದ್ ಬಗ್ಗೆ. ಎಲ್ಲೂ ನಾವಂತೂ ನೋಡಿಲ್ಲ ಅವ್ರಿಗೆ, ಇಡೀ ಜಯನಗರ ನಾವು ನೋಡಿಲ್ಲ. ಏನು ಮಾಡ್ತಾ ಅವ್ರಿಗೆ ಕೇಳಬೇಕು, ಅವ್ರು ಏನು ಮಾಡಿದ್ರು, ಏನು ಮಾಡ್ತಾ ಇದ್ದಾರೆ, ಈಗ ಅವ್ರು ಏನು ಮಾಡ್ಬೇಕಂತಿದ್ದಾರೆ, ಅದೂ ಗೊತ್ತಿಲ್ಲ ನಮಗೆ. ನಾವು ನೋಡಿರೋದು ಮಟ್ಟಕ್ಕೆ ನೋಡಿ ಮೇಡಮ್ಮೇ ವರ್ಕ್ ಮಾಡಿರೋದು ಇಡೀ ಜಯನಗರಿಗೆ, ಯಾರೇನಂತಾರೆ ನಮಗೆ ಗೊತ್ತಿಲ್ಲ. ಕಣ್ಣಿಂದ ನೋಡಿರೋ, ಕಿವಿಯಿಂದ ಕೇಳಿರೋ ಮಾತೇ ಆಡಬೇಕು. ಇಷ್ಟೆಲ್ಲ ಮಾಡ್ಕೊಂಬಂದಿರೋದು ಮೇಡಮ್ಮೇ, ಅದು ಕಿವಿ ಟೈಮ್ ಆಗಿರಲಿ, ಬೇರೆ ಟೈಮ್ ಏನಾದರೂ ಕೆಲಸ ಕಾರ್ಯ ಆಗಿರಲಿ, ಏರಿಯಾದಾಗಿರಲಿ, ಆಮೇಲೆ ಜಯನಗರ್ ಫುಟ್ಪಾಟಲ್ಲಿ ವ್ಯಾಪಾರ ಮಾಡಿದ್ರು ಸುಮಾರು ಜನ, ಅವ್ರ ಬಗ್ಗೆ ಆಗಿರಲಿ, ಅವ್ರು ಕೇಳಿದ್ರು ಸರಿ ಹೋಗಪ್ಪ ಮಾತಾಡು, ಸರ್ಕಲ್ಲು ಪೊಲೀಸು ಏನೇ ಇರಲಿ ಎಕ್ಸೆಟ್ರಾ, ನಮ್ಮ ಕೆಲಸ ಮಾಡಿಕೊಡೋರು. ಈಗ ನಮ್ಮ ಕೆಲಸ ಮಾಡಿಕೊಡೋರು ಯಾರು ಸರ್? ಯಾರಿಲ್ಲ. ಕೇಳಿದರೆ ಆಯಿತು ಮಾಡೋಣ, ನಾಳೆ ನೋಡೋಣ ಅಂತಾರೆ ಅಷ್ಟೆ. ಎಲ್ಲ ಕಡೆ ಸೌಮ್ಯ ರೆಡ್ಡಿ ಮೇಡಮ್ ಜೊತೆನೆ ಸಾಹೇಬರು ಓಡಾಡ್ತಾವ್ರೆ. ಆ ಲೆಕ್ಕ ಹಾಕಿದ್ರೆ ಅವ್ರು ಮಾಡಿರೋ ಕೆಲಸ ಜನಗಳು ಅದು ಉಪಕಾರ ನೋಡ್ಕೊಂಡು ಓಟ್ಗಳು ಹಾಕಿದ್ರೆ ಅದು ಉಪಕಾರ ಅನ್ಸ್ಕೊಂಡ್ರೆ ಗೆದ್ದುಬಿಡದೆ, ಓಟ್ ಹಾಕೋದು ಬೇರೆ ಲೆಕ್ಕ. ಮಾಡಿದಾರ ಪರವಾಗಿಲ್ಲ ಅಂತ ಹೇಳಿ ಅವರು ಮನ್ಸ್ಬಿಟ್ರೆ ಮೇಡಮ್ ಆಟೋಮೆಟಿಕ್ ಬಂದ್ಬಿಡ್ತಾರೆ ಸರ್. ಒಂದೇ ಸಲಿ ಇಷ್ಟು ಟೈಮಲ್ಲಿ ಒಂದೇ ಸಲ ನಾವು ಭೇಟಿ ಮಾಡಿರೋದು, ಅದು ಫುಟ್ಪಾತ್ ಬಗ್ಗೆ ನಾವು ಕೇಳಿದ್ರು, ಅಯ್ಯಪ್ಪ ಏನು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ, ಕರಿತೀನಿ ಅಂದ್ರೆ ಎಲ್ಲೂ ಕರೆದಿಲ್ಲ. ಅದಾದ್ಮೇಲೆ ಎಲ್ಲೂ ನಾವು ನೋಡಿಲ್ಲ ಸರ್. ಕಾಂಗ್ರೆಸ್ಸೇ ಬರಬೇಕು ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೆಂಟ್ರಲಲ್ಲಿ ಆಗಿರಲಿ, ನಮ್ಮ ಜಯನಗರಲ್ಲಿ ಸೌಮ್ಯ ರೆಡ್ಡಿನೇ ಬರಬೇಕು, ಸೆಂಟ್ರಲ್ಲಿ ಕಾಂಗ್ರೆಸ್ಸೇ ಬರಬೇಕು ಸರ್. ಬಿ ಜೆ ಪಿಗೂ ಚಾನ್ಸಸ್ ಇದೆ, ಕಾಂಗ್ರೆಸ್ಗೂ ಚಾನ್ಸಸ್ ಇದೆ. ಯಾರೇ ಗೆದ್ರು ಅಲ್ಪಾಂತರದಿಂದ ಗೆಲ್ತಾರೆ. ಇಬ್ಬರಿಗೂ ಫೈಟ್ ಚೆನ್ನಾಗಿದೆ ಈ ಸಲ. ದಕ್ಷಿಣದಲ್ಲಿ ಮೊದಲಷ್ಟು ಫೈಟ್ ಇರಲಿಲ್ಲ ಕಾಂಗ್ರೆಸ್ದು, ಈಗ ಕಾಂಗ್ರೆಸ್ದು ಫೈಟ್ ಇದೆ, ಬಟ್ ಬಿ ಜೆ ಪಿದು ಅಷ್ಟೇ ಫೈಟ್ ಇದೆ. ಯಾರು ಬೆಸ್ಟು ಅಂತೀರಾ, ಸೌಮ್ಯ ರೆಡ್ಡಿ ಅವರ ಇಲ್ಲ ತೇಜಸ್ವಿ ಸರ್? ಇಬ್ಬರು ಕೆಲಸ ಮಾಡಿದ್ದಾರೆ, ಇಬ್ಬರಲ್ಲಿ ಯಾರು ಬೆಸ್ಟು ಅಂತ ಹೇಳೋಕ್ಕಾಗಲ್ವಲ್ಲ. ಮತದಾರರ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ, ನಿಮ್ಮ ಮನಸ್ಸಲ್ಲಿ ಇದೆ ಗೊತ್ತಾಗಲ್ಲ, ಬಟ್ ಹೇಳೋಕ್ಕಾಗಲ್ಲ ಸರ್. ಯಾರು ಬೇಕಾದ್ರೂ ಗೆಲ್ಬೋದು, ಇಬ್ಬರಿಗೂ ಅವಕಾಶ ಇದೆ ಸರ್. ನಮಗೆ ಜಾಸ್ತಿ ಮೇಡಮ್ಗೆ ಸಿಗ್ತಾರೆ, ಸರು ಸಿಕ್ಕಿದ್ದಾರೆ, ಬಟ್ ಅನುಕೂಲ ನಿಮಗೆ ಗೊತ್ತಿದೆ ಯಾರ್ಯಾರು ಕೆಲಸ ಹೆಂಗೆ ಹೆಂಗೆ ಮಾಡಿದ್ದಾರೆ ಅಂತ. ನಮ್ಗೆ ಗೊತ್ತಿರೋಂಗೆ ಇಬ್ಬರು ಸಿಗ್ತಾರೆ, ಬಟ್ ಜಾಸ್ತಿ ಮೇಡಮ್ ನಮ್ಗೆ ಸಿಗ್ತಾರೆ. ಬಡವರಿಗೆ ಅಂದರೆ ಸಹಾಯಕ್ಕೆ ಮೇಡಮ್ ಬಂದೇ ಬರ್ತಾರೆ, ಸಪೋರ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಮಾಡಿದ್ರೆ ನಾವು ಮಾಡಿದಾರೆ ಇಲ್ಲ ಅಂತೇಳಿಲ್ವಲ್ಲ, ಅವರು ಮಾಡಿದ್ದಾರೆ. ಬಡದ ಹೇಳ್ತಿಲ್ಲ ಈ ಸಲ, ಇಬ್ಬರು ನೆಟ್ಟು ನೆಟ್ಟಲ್ಲಿದ್ದಾರೆ ಸರ್. ಇವರು ಇವತ್ತೆ ಅವರು ಇವತ್ತೆ, ಇಬ್ಬರಿಗೂ ಚಾನ್ಸಸ್ ಇದೆ.